ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಯಕ್ಷಲೋಕವನ್ನು ಅನಾವರಣ ಮಾಡಿದ ಸಿನಿಮಾ ಅಂದ್ರೆ ಅದು ಬಣ್ಣ ಬಣ್ಣದ ಬದುಕು. ಇದು ಶ್ರೀ ಮುತ್ತುರಾಮ್ ಕ್ರಿಯೇಷನ್ ಕಾರ್ಕಳ ಲಾಂಛನದಲ್ಲಿ ಮೂಡಿ ಬಂದಿರುವಂತಹ ಕನ್ನಡ ಸಿನಿಮಾ. ಇದೀಗ ಈ ಸಿನಿಮಾ ತುಳು ಭಾಷೆಯಲ್ಲಿ ಕೂಡ ರೆಡಿ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ V4 ನ್ಯೂಸ್ ನ V4 ಸ್ಟ್ರೀಮ್ ನಲ್ಲಿ ಮೂಡಿ ಬರೋದಿಕ್ಕೆ ಸಜ್ಜಾಗ್ತಾ ಇದೆ. ಹಾಗಿದ್ರೆ ಆ ಸಿನಿಮಾ ರಿಲೀಸ್ ಆಗೋದು ಯಾವಾಗ ಅಂತ ಹೇಳ್ತಾ ಇದ್ದೀರಾ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. LS ಮೀಡಿಯಾ ಪ್ರವರ್ತಿತ V4 ನ್ಯೂಸ್ V4 ಸ್ಟ್ರೀಮ್ ಅನ್ನು OTT ಪ್ಲಾಟ್‌ಫಾರ್ಮ್ ಅನ್ನು ಆರಂಭಿಸಿರೋದು ಗೊತ್ತೇ ಇದೆ. ಇದಕ್ಕಾಗಿ ಇನ್ನಷ್ಟು ಮನೋರಂಜನಾ ಕಾರ್ಯಕ್ರಮಗಳ ಶೂಟಿಂಗ್ ಎಡಿಟಿಂಗ್ ವರ್ಕ್ ಕಂಪ್ಲೀಟ್ ಆಗ್ತಾ ಇದೆ. ಈ ಪೈಕಿ ಬಣ್ಣ ಬಣ್ಣದ ಬದುಕು ಅನ್ನೋ ಕನ್ನಡ ಸಿನಿಮಾ ಕೂಡ ತುಳು ಭಾಷೆಯಲ್ಲಿ ಮೂಡಿ ಬರಲು ಸಜ್ಜಾಗ್ತಾ ಇದೆ. ಸಿನಿಮಾಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಇಸ್ಮಾಯಿಲ್ ಮೂಡಿಶೆಡ್ಡೆ ಮಾಡಿದ್ದು, ವಿಜಯ್ ಎಸ್ ಅವರ ಛಾಯಾಗ್ರಹಣ, ನಾಗೇಂದ್ರ ಅರಸ್ರವರ ಸಂಕಲನ, ಎಕೆ ವಿಜಯ್ ಅವರ ಸಂಗೀತ ಈ ಚಿತ್ರಕ್ಕಿದೆ. ಇನ್ನು ಸಹಾಯಕ ನಿರ್ದೇಶಕರಾಗಿ ಬಾಲಕೃಷ್ಣ ಬರಗೂರು, ಸುರೇಶ್ ಆರ್ಎಸ್, ಅನುಷಾ ಹೆಗ್ಡೆ, ನವೀನ್ ಬೋಂದೆಲ್ ಸಹಕರಿಸಿದ್ದಾರೆ. ಎಂಡಿ ಪಲ್ಲವಿ, ರವೀಂದ್ರ ಪ್ರಭು, ವಿದ್ಯಾ ಶರತ್ ಈ ಚಿತ್ರಕ್ಕೆ ಅದ್ಭುತ ಕಂಠಸಿರಿ ನೀಡಿದ್ದಾರೆ. ಶಶಿರಾಜ್ ಕಾವೂರು, ಸುರೇಶ್ ಆರ್ಎಸ್ ಅವರು ಸಂಗೀತ ಒದಗಿಸಿದ್ದಾರೆ. ಸ್ಯಾಂಡಲ್ವುಡ್ನ ಹಿರಿಯ ನಟರಾದ ರಮೇಶ್ ಭಟ್, ಸತ್ಯಜಿತ್, ಹೊನ್ನವಳ್ಳಿ ಕೃಷ್ಣ, ಅಪೂರ್ವಶ್ರೀ ಹಾಗೂ ರಮೇಶ್ ರೈ ಕುಕ್ಕುವಳ್ಳಿ ಅಭಿನಯಿಸಿದ್ದಾರೆ. ಗೋಪಿನಾಥ್ ಭಟ್ ಅವರು ಮೌಲಾವಿಯಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಇನ್ನು ಚೇತನ್ ರೈಮಾಣಿ ಅವರು ಖಳನಾಯಕನಾಗಿ ಅಭಿನಯಿಸಿದ್ದಾರೆ. ಚಿತ್ರದಲ್ಲಿ ನಾಯಕ ನಟನಾಗಿ ರವಿರಾಜ್ ಶೆಟ್ಟಿ ಅಭಿನಯಿಸಿದ್ರೆ ನಾಯಕ ನಟಿಯಾಗಿ ಅನ್ವಿತಾ ಸಾಗರ್ ಜೊತೆಯಾಗಿದ್ದಾರೆ. ಅನೇಕ ಖ್ಯಾತ ಕಲಾವಿದರು ಈ ಚಿತ್ರದಲ್ಲಿ ನಟಿಸುವ ಮೂಲಕ ಚಿತ್ರ ಅತ್ಯದ್ಭುತವಾಗಿ ಮೂಡಿಬಂದಿದೆ. ನನ್ನ ನಿರ್ದೇಶನದ ಬಣ್ಣ ಬಣ್ಣದ ಬದುಕು ಚಲನಚಿತ್ರವು V4 ಸ್ಟ್ರೀಮ್ OTT ಪ್ಲಾಟ್‌ಫಾರ್ಮ್ ಅಲ್ಲಿ ಬಿಡುಗಡೆಯಾಗಿದೆ. ಈ ಚಿತ್ರವನ್ನು ಕೃಷ್ಣನಾಯ್ಕ ಕಾರ್ಕಳ ನಿರ್ಮಿಸಿದ್ದಾರೆ. ಇದು ಈ ಚಿತ್ರದಲ್ಲಿ ಒಂದು ತುಳುನಾಡಿನ ಯಕ್ಷಗಾನದ ಕಲಾವಿದನ ಬದುಕನ್ನು ನಾವು ಒಂದು ವಿಭಿನ್ನವಾಗಿ ತೋರಿಸಿದ್ದೇವೆ. ಒಬ್ಬ ಮುಸ್ಲಿಂ ಯಕ್ಷಗಾನ ಕಲಾವಿದನ ಕತೆ. ಇದರಲ್ಲಿ ಪಟ್ಟ ಸತೀಶ್ ಶೆಟ್ಟಿ ಮತ್ತು ಅವರ ಗುರುಗಳಾದ ನಾರಾಯಣ ಭಾಗವತರು ಇಬ್ಬರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ಕಲಾವಿದರಾದಂಥ ಸತ್ಯಜಿತ್, ಹೊನ್ನವಳ್ಳಿ ಕೃಷ್ಣ, ರಮೇಶ್ ಭಟ್, ಗೋಪಿನಾಥ್ ಭಟ್, ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಚೇತನ್ ರೈ ಮಾಣಿ, ರಮೇಶ್ ರೈ ಕುಕ್ಕುವಳ್ಳಿ, ಅದೇ ರೀತಿ ನಾಯಕ ನಾಯಕಿಯಾಗಿ ರವಿರಾಜ್ ಶೆಟ್ಟಿ ಮತ್ತು ಅನ್ವಿತಾ ಸಾಗರ್ ಮೊದಲಾದವರು ಅಭಿನಯಿಸಿದ್ದಾರೆ. ದಯವಿಟ್ಟು ಈ ಚಿತ್ರವನ್ನು ಎಲ್ಲ ಯಕ್ಷಗಾನ ಪ್ರೇಮಿಗಳು ಮತ್ತು ತುಳುನಾಡಿನ ಕಲೆ ಸಂಸ್ಕೃತಿಗೆ ಬೆಲೆ ಕೊಡುವಂಥ ಎಲ್ಲ ವೀಕ್ಷಕರು ಈ ಚಿತ್ರವನ್ನು ವೀಕ್ಷಿಸಬೇಕಾಗಿ V4 ಸ್ಟ್ರೀಮ್ ಮೂಲಕ ವೀಕ್ಷಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಇನ್ನು ವಿಶೇಷ ಅಂದ್ರೆ ಕರಾವಳಿ ಕರ್ನಾಟಕದ ಗಂಡು ಕಲೆ ಯಕ್ಷಗಾನದ ಹಿರಿಯ ಭಾಗವತರಾದ ಬಲಿಪ ನಾರಾಯಣ ಭಾಗವತರು, ಯಕ್ಷಚಕ್ರೇಶ್ವರ ಬಿರುದಾಂಕಿತ ಖ್ಯಾತ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿ ಗುರು ಶಿಷ್ಯರಾಗಿ ಅಭಿನಯಿಸುವ ಮೂಲಕ ಭಾಗವತಿಕೆಯನ್ನ ನೀಡಿರುವ ಚಿತ್ರ ಇದಾಗಿದೆ. ನಿಮ್ಮ ಧರ್ಮದಲ್ಲಿ ಬಣ್ಣ ಹಚ್ಚಿ ಯಕ್ಷಗಾನದಲ್ಲಿ ಆಡುವ ಹಾಗಿಲ್ಲ. ಮರ್ಯಾದೆ ಕೊಟ್ಟು ಮಾತಾಡು. ನೀವೆಲ್ಲರೂ ಏನ್ ನೋಡ್ತಾ ಇದ್ದೀರಿ? ಅವನ ಆಟದಲ್ಲಿ ಕುಣಿದನ್ನು ನೋಡ್ತಾ ಇದ್ದೀರಾ? ಒದ್ದು ಓಡಿಸ್ರ ಅವನನ್ನ. ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ಗೆ ಯಕ್ಷಗಾನದಲ್ಲಿ ವೇಷ ಹಾಕಿ ಕುಣಿಬೇಕು. ಯಕ್ಷಗಾನ ಇದೆಯಲ್ಲ, ಅದು ಯಾವುದೇ ಜಾತಿಗೂ ಸೀಮಿತ ಅಲ್ಲ. ಒಟ್ಟಿನಲ್ಲಿ ಒಬ್ಬ ಮುಸ್ಲಿಂ ಯಕ್ಷಗಾನ ಕಲಾವಿದನ ಕಥೆಯ ಆಧಾರಿತ ಚಿತ್ರ ಇದಾಗಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ತುಳು ಭಾಷೆಯ ಮೂಲಕ V4 ನ್ಯೂಸ್ನ V4 ಸ್ಟ್ರೀಮ್ನಲ್ಲಿ ಮೂಡಿಬರಲು ಸಜ್ಜಾಗಿದೆ. ಹೋಗು, ನಾಳೆನೇ ನೀನು ಯಕ್ಷಗಾನದಲ್ಲಿ ವೇಷ ಹಾಕು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, 24/7, ಮಂಗಳೂರು.